हेलो फ्रेंड्स, एल्लरिगू नमस्कार. वेलकम टू सैंडलवुड रिव्यूज. इवत्तु नम्म बिग् बॉस 89 दिन ऐनलायितु अंत निमगे एल्लरिगू हेळ्तीनि. बन्नि, स्टार्टिंग अल्ले नम्म बिग् बॉस मनेगे नम्म प्रथम अवर डैडी मल्लण्ण अवरु एंट्री कोट्रु. मल्लण्ण अवरु एंट्री कोट्टिद तक्षण तुंबा खुशियाद वातावरण अल्ली सृष्टियायितु. प्रथम मत्ते अवर तंदे ओंदाद्रु. इदु नोडक्के एरडु कण्णु साकागलिल्ल, अष्टु सूपर आगित्तु. सो इदाद मेले नेक्स्ट प्रथम अवर डैडी अल्लिंद मनेयिंद एक्सिट आद्रु. मनेयिंद एक्सिट आद मुंचे प्रथम डैडी ओंदु मातु हेळिद्रु, एनप्प अंद्रे नम्म मग एनादरू तप्पु माडिद्रे ಅವನಿಗೆ ಶಿಕ್ಷೆ ಕೊಡಿ ಅಂತ ಹೇಳಿದ್ರು. ಸೊ ಇದನ್ನೇ ಕಾಯ್ತಿದ್ದಂಥ ಕಂಡೀಷನ್ಗಳು. ಪ್ರಥಮ ಡ್ಯಾಡಿ ಹೋಗಿದ ತಕ್ಷಣ ತೊಗೊಂಡೋಗಿ ಪ್ರಥಮನ ಸುಪ್ರೀಂ ಫೋಲ್ಗೆ ಚಳಿ ಚಳಿ ಅಂತ ಕೇಳಿದ್ರೆ ದಬಾರ ಅಂತ ಬಿಸಾಕ್ಬಿಟ್ರು. ಹೋಗ್ಲಿ ಬಿಡಿ, ಅವ್ರಿಗೆ ಖುಷಿ ಆಯ್ತು, ನಾವು ಖುಷಿಯಾಗಿ ಬಿಸಾಕ್ಕೊಳ್ಳಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಮತ್ತೆ ಅದೇ ಟಾಸ್ಕ್ ಕಂಟಿನ್ಯೂ ಮಾಡಿದ್ರು. ಪ್ಲೇ ಪಾಸ್ ಟಾಸ್ಕ್ ಇತ್ತಲ್ಲ ಅದನ್ನು ಕಂಟಿನ್ಯೂ ಮಾಡಿದ್ರು. ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಟಾಸ್ಕ್ ಅಂತ ಕಾನ್ಸಂಟ್ರೇಷನ್ ಟಾಸ್ಕ್ ಅಂತ ಯಾವುದೋ ಕೊಟ್ರಪ್ಪ, ಅದೇನು ತಲೆ ಮೇಲೆ ಅದೇನೋ ಇಟ್ಕೊಂಡು ನಂಬರ್ ಗುಳಿಸ್ತಾರ, ಅದನ್ನು ಏನು ಸೇರಿಂದ ಕೌಂಟ್ ಮಾಡಿದ್ರು, ಅದೇ ನನಗಂತೂ ಅರ್ಥ ಆಗಿಲ್ಲ, ನಿಮ್ಗೆ ಅರ್ಥ ಆಯ್ತಾ ಫ್ರೆಂಡ್ಸ್ ಹೇಳಿ ಅರ್ಥ ಆದರೆ. ಸೊ ಇದೆಲ್ಲ ಆದ್ಮೇಲೆ ಪ್ರಥಮ ಒಂದು ಮಾತು ಕೇಳ್ತಾ ಇದ್ದ, ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮೋಹನ್ ಮೆಸೇಜ್ ಬಂದಿರಲ್ಲ, ಅವ್ರು ಫಸ್ಟ್ ಹೋಗಿ ಪ್ರಥಮನೇ ಮಾತಾಡ್ಸಿದಂತೆ. ಸೊ ಅವ್ರಿಗೆ ರೀಚ್ ಆಗಿದ್ದೀನಿ ಅಂತ ಪ್ರಥಮ ಡೌಟಲ್ಲಿದ್ದ. ಸೊ ಪ್ರಥಮ ನಾನು ಒಂದು ಮಾತು ಹೇಳೋದೇನಪ್ಪ ಅಂದರೆ, ಪ್ರಥಮ ಇಡೀ 4 ಬಿಗ್ ಬಾಸ್ ಕನ್ನಡ ಸೀಸನಲ್ಲಿ ಕೂಡ ಯಾವೊಬ್ಬ ಕಂಡೀಷನ್ ಕೂಡ ನಿನ್ನಷ್ಟು ಫೇಮಸ್ ಆಗಿಲ್ಲ, ರೀಚ್ ಆಗಿಲ್ಲ. ಓಕೆನಾ? ಚಿಕ್ಕ ಪಾಪುವಿಂದ ಹಿಡಿದು ಅಂಕಲಿಂದ ಹಿಡಿದು ಆಂಟಿಯಿಂದ ಹಿಡಿದು ತಾತನಿಂದ ಹಿಡಿದು ಅಜ್ಜಿಯಿಂದ ಹಿಡಿದು ಎಲ್ಲರಿಗೂ ನಿನ್ನ ಹೆಸರು ಗೊತ್ತು. ಇಡೀ ಕರ್ನಾಟಕದಲ್ಲಿ ಕನ್ನಡ ಯಾರಿಗೆ ಬರುತ್ತೋ, ಬಿಗ್ ಬಾಸ್ ಯಾರು ನೋಡ್ತಾರೋ ಅವ್ರಿಗೆ. ಸೊ ಡೋಂಟ್ ವರಿ ಪ್ರಥಮ್. ಇದಾದಮೇಲೆ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ, ಶರಣ್ಯ ಅವರ ಹಸ್ಬೆಂಡು ಮತ್ತು ಮಗು ಬಂತು. ಮಗು ಬಂದು ಚೆನ್ನಾಗಿ ಮಾತುಕತೆ ಎಲ್ಲ ಮಾಡಿದ್ರು. ಸೊ ಮಗು ತುಂಬ ಕ್ಯೂಟ್ ಆಗಿತ್ತು, ಮಗು ಕೂಡ ಪ್ರಥಮನ ಚೆನ್ನಾಗಿ ಮಾತಾಡಿಸ್ತಾ ಇತ್ತು. ಸೊ ಇದೆಲ್ಲ ಅರ್ಥ ಮಾಡ್ಕೊ ಪ್ರಥಮ್ ಎಷ್ಟು ಫೇಮಸ್ ಆಗಿದೆ ಅಂತ. ಸೊ ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ, ಮಾಮೂಲಿ ಅದೇ ಕತೆ ಶುರುವಾಯಿತು. ಇವರೆಲ್ಲ ಮೋಹನ್ ಅವರೆಲ್ಲ ಮತ್ತೆ ಮಾತುಕತೆ ಶುರು ಮಾಡ್ತಿದ್ರು. ಈ ಪ್ರಥಮ್ ಏನೋ ಒಂಥರ ಅಸಭ್ಯ, ಏನೇನೋ ಮಾತಾಡಿದ್ರು ಮೋಹನ್ ಅಂಕಲ್ ಬಿಡಿ, ಅವ್ರು ಅದೇ ಮಾಮೂಲಿ, ಎಷ್ಟಿದ್ರು ಚೇಂಜ್ ಆಗಲ್ಲ. ಸೊ ಅವರ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದಾರೆ ಏನಾಗುತ್ತೆ ನೋಡೋಣ ಅಂತ. ಸೊ ಫ್ರೆಂಡ್ಸ್, ಆಮೇಲೆ ಇನ್ನೊಂದು ವಿಷಯ, ನನ್ನ ಹೆಸರು ಶ್ರೀಧರ್ ಅಂತ ಕೆಲವೊಬ್ಬರು ಬೇರೆ ಹೆಸರು ತಿಳ್ಕೊಂಡಿದ್ದಾರೆ, ನನ್ನ ಹೆಸರು ಶ್ರೀಧರ್ ಅಂತ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನೋ ಎಷ್ಟೊಂದು ಜನ ಫೋನ್ ಮಾಡ್ತಿದ್ರು ಫ್ರೆಂಡ್ಸ್, ಯಾಕಂದರೆ ನನಗೆ ಪ್ರಥಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಎಷ್ಟೊಂದು ಕಂಪ್ಲೇಂಟ್ ಬರ್ತಾ ಇದೆ. ನಾನು ಬರೀ ಪ್ರಥಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಂತೆ, ನಾನು ಪ್ರಥಮ್ಗೆ ಗೆಲ್ಲಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ನನ್ನ ವಿಡಿಯೋ ನೀವು ಸ್ಟಾರ್ಟಿಂದ ನೋಡ್ಕೊಂಬನಿ, ನಾನು ಪ್ರಥಮ್ ತಪ್ಪು ಮಾಡಿದಾಗ ಏನು ಹೇಳಲ್ವಾ? ಯೋಚನೆ ಮಾಡಿ ನೀವೇ, ನಾನು ಹೆಸರು ಹೇಳ್ತೀನಿ ಪ್ರಥಮ್ ಮೂವಿ ಚೆನ್ನಾಗಿಲ್ಲ, ಪ್ರಥಮ್ ಕೀರ್ತಿಗೆ ಅಯೋಗ್ಯ ಅಂತ ಬೈದ, ತಪ್ಪು ಅಂತ ಹೇಳಿದ್ದೀನಿ. ಆಮೇಲೆ ಭುವನ್ ತಂಗಿಗೆ ತಂಗಿ ತಂಗಿ ಸಂಜಯ್ ಅಂತ ಹೇಳಿದ ಅದು ಸರಿಯಿಲ್ಲ ಅಂತ ಹೇಳಿದ್ದೀನಿ. ಬಟ್ ಯಾರೊಬ್ರು ಫೋನ್ ಮಾಡಿ ಪ್ರಥಮ್ಗೆ ಏನು ತಪ್ಪೇ ಮಾಡಿಲ್ಲ ಅಂತ ಕೇಳಿದ್ರು, ತಪ್ಪು ಎಲ್ಲಾರು ಮಾಡ್ತಾರೆ ಫ್ರೆಂಡ್, ತಪ್ಪು ಮಾಡ್ದ ಅಂತ ಹೇಳ್ತಾ ಇಲ್ಲ, ಬಟ್ ತಪ್ಪು ಮಾಡಿದ್ದಿನ ನಾನು ತಪ್ಪು ಮಾಡಿದೆ ಅಂತ ಒಪ್ಕೋತಾನಲ್ಲ ಅವನ ಜನ ಇಷ್ಟಪಡ್ತಾರೆ. ಓಕೆನಾ? ಒಳಗಡೆ ತಪ್ಪಾಡೆ ಗೊತ್ತಿತ್ತು, ತಪ್ಪು ಮಾಡೇ ಇಲ್ಲ ಅಂತ ವಾದಿಸ್ತಾರೆ. ನಮ್ಮ ಬಿಗ್ ಬಾಸ್ ಕನೆಕ್ಷನ್ ನಿಮ್ಗೆ ಯಾರು ಗೊತ್ತಲ್ಲ, 24 ಕ್ಯಾಮರಾ ನೋಡ್ತಾ ಇದ್ರು, ನಾನು ತಪ್ಪೇ ಮಾಡಿದೆ ಅಂತ ವಾದಿಸ್ತಾರೆ. ಅದೇ ಹೇಳೋದು ಬೇಡ, ಆ ಥರ ಇರೋದು ಕೇಳಿದ್ರೆ ಜನಗಳು ಇಷ್ಟ ಆಗಲ್ಲ. ಅರ್ಥ ಅಷ್ಟಾಯ್ತಾ ಫ್ರೆಂಡ್ಸ್? ಸೊ ನಾನು ಅವ್ರಿಗೆ ಕ್ಲಿಯರಿಟಿ ಕೊಡ್ತಾ ಅಷ್ಟೇ, ನಾನು ಯಾರೊಬ್ಬರು ಬಗ್ಗೆನೂ ಹೊಗಳ್ತಾ ಇಲ್ಲ. ಓಕೆನಾ? ನನ್ನ ಏನಂದರೆ ಮನಸ್ಸಲ್ಲಿ ಒಂದು ಹೊರಗಡೆ ಒಂದು ತೋರಿಸ್ಕೊಂಡ್ರೆ ಆಗಲ್ಲ, ಇಲ್ಲೇನು ಹೇಳ್ತಾ ಅದನ್ನೇ ಇರೋದು. ನಾನು ಅದೇ ಥರ ಇರೋದು, ನನಗೂ ಅಂತ ಕಡೆ ಇಷ್ಟ ಆಗ್ತಾರೆ ಜನಗಳು, ಫ್ರೆಂಡ್ಗಳು ನೀವು ಅದರಲ್ಲಿ ಇರ್ತೀವಿ, ಅದಕ್ಕೆ ನಿಮ್ಗೆ ಅವ್ರು ಇಷ್ಟ ಆಗಿದೆ ಅಂತ ನಾನು ಹೇಳ್ಕೊತೀನಿ. ಎಷ್ಟೊಂದು ಜನ ಎಲ್ಲರಿಗೂ ನಾವು ಇಷ್ಟ ಆಗಕ್ಕಾಗತ್ತಾ ಹೇಳಿ ಫ್ರೆಂಡ್ಸ್? ಎಲ್ಲರೂ ನಮ್ಮ ಲೈಕ್ ಮಾಡೋಕ್ಕಾಗತ್ತಾ? ಡಿಸ್ಲೈಕ್ ಮಾಡೋರು ಇದ್ದೇ ಇರ್ತಾರೆ. ಸೊ ಅವೆಲ್ಲ ವೆಲ್ಕಮ್, ನಿಮ್ಮ ಇಷ್ಟ ಅದು. ನಾನು ರಿವ್ಯೂ ಮಾಡೋದು, ನನ್ನ ರಿವ್ಯೂ ಮಾಡೋದು ಬೇಜಾರು ಜನ ಇರ್ತಾರೆ. ಸೊ ಮಾಡಿ, ಡಿಸ್ಲೈಕ್ ಕೊಡಿ, ನನಗೇನು ಬೇಜಾರಿಲ್ಲ. ಎಲ್ಲರೂ ಲೈಕ್ ಕೊಡಬೇಕು ಅಂತ ಹೇಳೋಕ್ಕಾಗತ್ತಾ? ಅದಾಗೋದು ಇಲ್ಲ, ಸಾಧ್ಯವೂ ಇಲ್ಲ. ಓಕೆನಾ? ಇವತ್ತು ಬಿಗ್ ಬಾಸ್ ಮೇಲೆ ನಡೆದಿಷ್ಟೇ, ನಾಳೆ ಮಾಡಿ ಸಿಗ್ತೀನಿ. ಬಾಯ್ ಬಾಯ್.